ಪ್ರಜ್ವಲ್ ರೇವಣ್ಣ ಬರ್ತಾರೋ ಇಲ್ವೋ, ಬರೋದಾದರೆ ಯಾವಾಗ ಬರ್ತಾರೆ, ಬರೋದೇ ಇಲ್ವಾ, ಈ ರೀತಿ ನಾನಾ ಪ್ರಶ್ನೆಗಳನ್ನು ಎಬ್ಬಿಸಿದಂಥ ಪ್ರಜ್ವಲ್ ರೇವಣ್ಣ ಕೊನೆಗೂ ಕೂಡ ಪ್ರತ್ಯಕ್ಷರಾಗಿದ್ದಾರೆ. ವಿದೇಶದಿಂದಲೇ ವಿಡಿಯೋ ಸಂದೇಶ ರವಾನಿಸಿರೋ ಪ್ರಜ್ವಲ್ ರೇವಣ್ಣ ತಾವು ವಾಪಸ್ಸಾಗ್ತಾ ಇರೋ ಬಗ್ಗೆ ತಿಳಿಸಿದ್ದಾರೆ. ಮೇ 31 ಶುಕ್ರವಾರದ ದಿನ ಅವರು ದೇಶಕ್ಕೆ ಮರಳುತ್ತಾರಂತೆ. ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡುವಂಥ ಕೆಲಸನ ಮಾಡಿದ್ರು. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿದೆ. ಏನು 31 10 ಗಂಟೆಗೆ SIT ಮುಖಾಂತರ SIT ಮುಂದೆ ಬಂದು ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂಥ ಕೆಲಸ ಮಾಡ್ತೀನಿ. ಒಂದು ತಿಂಗಳ ಅಜ್ಞಾತವಾಸದ ಬಳಿಕ ಪ್ರಜ್ವಲ್ ಪ್ರತ್ಯಕ್ಷ. ಮೇ 31 ದೇಶಕ್ಕೆ ವಾಪಸ್ಸಾಗ್ತಿರುವುದಾಗಿ ವಿಡಿಯೋ ಸಂದೇಶ. ಇಡೀ ರಾಜ್ಯವನ್ನ 1 ತಿಂಗಳಿಂದ ಕಾಡಿದ್ದ ಕಾತರ ಕೊನೆಗೂ ಅಂತ್ಯವಾಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರ 1 ತಿಂಗಳ ಅಜ್ಞಾತವಾಸಕ್ಕೆ ಕಡೆಗೂ ತೆರೆ ಬೀಳುವ ಕಾಲ ಸನ್ನಿಹಿತವಾಗಿದೆ. ಮೇ 31 ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ಸಾಗ್ತಾ ಇದ್ದಾರೆ. ಹಾಗಂತ ಅವರೇ ವಿಡಿಯೋ ಮೂಲಕ ಸಂದೇಶ ರಿಲೀಸ್ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ನಾನೇ ಖುದ್ದಾಗಿ ಶುಕ್ರವಾರ 31 10 ಗಂಟೆಗೆ SIT ಮುಖಾಂತರ SIT ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸನ ಮಾಡ್ತೀನಿ. ಇನ್ನು ವಿದೇಶ ಪ್ರವಾಸದ ಬಗ್ಗೆ ವಿವರಿಸಿರೋ ಪ್ರಜ್ವಲ್ ರೇವಣ್ಣ, ನನ್ನ ವಿದೇಶ ಪ್ರವಾಸ ಮೊದಲೇ ನಿಗದಿಯಾಗಿತ್ತು ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ವಿದೇಶಕ್ಕೆ ಹೋಗೋ ಸಮಯದಲ್ಲಿ ತನ್ನ ಮೇಲೆ ಯಾವುದೇ ಕೇಸ್ ಕೂಡ ದಾಖಲಾಗಿರಲಿಲ್ಲ. ವಿದೇಶಕ್ಕೆ ತಲುಪಿದ ಮೇಲಷ್ಟೇ ವಿಚಾರ ಗೊತ್ತಾಯಿತು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ವಿಚಾರ ತಿಳಿದ ಮೇಲೆ ನಾನು ಖಿನ್ನತೆಗೆ ಹೋಗುವಂತಾಯಿತು ಅಂತ ಅವಲತ್ತುಕೊಂಡಿದ್ದಾರೆ. ಏನು 26 ಚುನಾವಣೆ ನಡೀತು, 26 ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. SIT ಕೂಡ ರಚನೆ ಆಗಿರಲಿಲ್ಲ. ಈ 26 ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೇ ಪ್ರೀ ಪ್ಲಾನ್ ಆಗಿತ್ತು. ಹಾಗಾಗಿ ನಾನು ಫಾರಿನ್ ಹೊರಟೆ. ಫಾರಿನ್ ಹೊರಟಾದ ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂಥ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು. ಏನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡುವಂಥ ಕೆಲಸನ ಮಾಡಿದ್ರು. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ. ರಾಹುಲ್ ಗಾಂಧಿ ಸೇರಿದಂತೆ ಹಿರಿಯ ನಾಯಕರು ಓಪನ್ ವೇದಿಕೆಯಲ್ಲಿ ಈ ವಿಚಾರ ಪ್ರಸ್ತಾಪಿಸುವ ಮೂಲಕ ರಾಜಕೀಯ ಪಿತೂರಿ ಮಾಡತೊಡಗಿದ್ರು. ಇದರಿಂದಾಗಿ ತಾನು ಖಿನ್ನತೆಗೆ ಒಳಗಾದೆ ಎಂದಿರುವ ಪ್ರಜ್ವಲ್, ನನ್ನ ವಿರುದ್ಧ ಎಲ್ಲ ಒಟ್ಟಾಗಿ ಷಡ್ಯಂತ್ರ ಮಾಡಿದಾಗ ನಾನೇ ದೂರ ಇರುವ ಸ್ಥಿತಿ ನಿರ್ಮಾಣವಾಯಿತು ಅಂತ ಆರೋಪಿಸಿದ್ದಾರೆ. ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದ್ದಾವೆ, ಈ ಸುಳ್ಳು ಪ್ರಕರಣದಿಂದ ಆಚೆ ಬರುವಂತ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ, ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ. ಖಂಡಿತವಾಗ್ಲೂ ನಾನು ಈ 31 ಶುಕ್ರವಾರ ನಾನು SIT ಮುಂದೆ ಬರ್ತೀನಿ. ಬಂದ ನಂತರ ನಾನು ಇದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಇದಕ್ಕೆ ತಲೆ ಇಳಿ ಅಂತ ಕೆಲಸನ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ಮನ್ನೆಲ್ಲರನ್ನು ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಒಟ್ಟಿನಲ್ಲಿ ವಿದೇಶಕ್ಕೆ ತೆರಳಿದ ಮೇಲೆ ಈ ಎಲ್ಲಾ ವಿಚಾರಗಳು ತನ್ನ ಗಮನಕ್ಕೆ ಬಂದವು. 1 ವಾರದಲ್ಲಿ SIT ಮುಂದೆ ಹಾಜರಾಗುವ ಬಗ್ಗೆ ವಕೀಲರ ಮೂಲಕ ಸಂದೇಶ ರವಾನಿಸಿದ್ದೆ. ಆದರೆ ರಾಹುಲ್ ಗಾಂಧಿ ಸೇರಿ ಕಾಂಗ್ರೆಸ್ ಹಿರಿಯ ನಾಯಕರು ಬಹಿರಂಗ ವೇದಿಕೆಯಲ್ಲಿ ಮಾತನಾಡಿದ್ದು ಮತ್ತು ತನ್ನ ವಿರುದ್ಧ ಪಿತೂರಿ ನಡೀತಿರುವುದನ್ನೆಲ್ಲ ಗಮನಿಸಿದ ಮೇಲೆ ನಾನು ವಾಪಸ್ ಬಾರದೆ ಉಳಿದೆ ಅನ್ನೋದು ಪ್ರಜ್ವಲ್ ವಿವರಣೆ. ಇದಕ್ಕಾಗಿ ಅವರು ಕುಟುಂಬಸ್ಥರು ಮತ್ತು ರಾಜ್ಯದ ಜನರ ಕ್ಷಮೆಯಾಚನೆಯನ್ನು ಮಾಡಿದ್ದಾರೆ.
ಸದ್ಯ ಮೇ 31ಕ್ಕೆ ಅವರು ಬರೋ ದಾರಿಗಾಗಿ ರಾಜ್ಯದ ಜನ ಕಾದಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.